ಎಲ್ಲಾ ತಾಲೂಕುಗಳಲ್ಲೂ ಕೂಡ ಬಹಳ ಆಸಕ್ತಿಯಿಂದ ಕುತೂಹಲದಿಂದ ತಮ್ಮ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಬಂದು ಈಗಾಗಲೇ ಕೂತಿದ್ದಾರೆ 10:30 ಗಂಟೆಗೆ ಬೆಲ್ ಆಗುತ್ತೆ ಇದನ್ನು ಗಮನಿಸಿದ್ರೆ ಬಹುಶಃ ನಮ್ಮಲ್ಲಿ ಮಕ್ಕಳಲ್ಲಿ ಅಬ್ಸೆಂಟೀಸ್ ಬಹಳ ಕಡಿಮೆ ಇದೆ ಈಗ ಒಂದು ಕ್ಲಾಸ್ ರೂಮ್ ನಲ್ಲಿ 12 ಜನಕ್ಕೆ ಮಾತ್ರ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ 12 ಜನರು ಹೇಗೆಂದ್ರೆ ಒಂದು ಬೆಂಚ್ ನಲ್ಲಿ ಇನ್ನೊಂದು ಬೆಂಚ್ ಗೆ ಅವರು ಜಿಗ್ಜಾಗ್ ಮಾದರಿಯಲ್ಲಿ ಕೂರ್ಸ ವ್ಯವಸ್ಥೆಯನ್ನು ಮಾಡಿದ್ದೀವಿ ದೊಡ್ಡ ರೂಮ್ ಇದ್ದಾಗ ಅಲ್ಲಿ ಏನು ಮಾಡಿದ್ದೀವಿ 24 ಜನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಂದ್ರೆ ಅಲ್ಲಿ ಇಬ್ಬರು ಇಂಡಿವಿಜುವಲ್ ಇತ್ತು 2 ರೂಮ್ ಅಂತ ಹೇಳಿ ಮಾಡಿದ್ದೀವಿ ಎಲ್ಲ ಸೌಕರ್ಯಗಳು ಚೆನ್ನಾಗಿದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಪೇರೆಂಟ್ಸ್ ಗಳು ಯಾರು ನೋಡಿ ನೀವು ಸುತ್ತಲೂ ಇಲ್ಲ ಪೇರೆಂಟ್ಸ್ ಗಳು ಮಕ್ಕಳನ್ನು ಇಲ್ಲಿ ಬಂದು ಬಿಟ್ಟು ಹೋಗಿದ್ದಾರೆ ಅವರಿಗೆ ನಮ್ಮ ಶಿಕ್ಷಕರ ಮೇಲೆ ಮತ್ತು ವ್ಯವಸ್ಥೆ